ಮಹಾನಗರ ಪಾಲಿಕೆಯಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿರೋ ಹಾಗೆ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಜನರ ತೆರಿಗೆ ಹಣವನ್ನ, ಜನರ ತೆರಿಗೆ ದುಡ್ಡನ್ನ ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ತಾವೊಂದಿಷ್ಟು ಇಟ್ಕೊಂಡು ಸರ್ಕಾರಕ್ಕೊಂದಿಷ್ಟು ಅಂತ ಕೊಟ್ಟಂತ ಹಣವನ್ನ ಇದೀಗ ಪಾಲಿಕೆಯಲ್ಲಿ ಸ್ವಾಹ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಅಚಾತುರ್ಯಕ್ಕೆ ಅಥವಾ ಈ ಒಂದು ಭ್ರಷ್ಟಾಚಾರಕ್ಕೆ ಯಾರ ಕಾರಣ, ಯಾರು ಹೊಣೆಗಾರರು? ಅಲ್ಲಿ ಗಾಯವಾಗಿರುವಂತಹ 20 ಕೋಟಿ ರೂಪಾಯಿ ಯಾರ ಜೇಬಲ್ಲಿ ಕುಳಿತುಕೊಂಡಿದೆ? ಹಾಗಾದ್ರೆ ಎಲ್ಲಾ 20 ಕೋಟಿ ರೂಪಾಯಿಲ ಒಬ್ಬರ ಜೇಬಲ್ಲಿಯೇ ಇದೆಯಾ ಅಥವಾ ಹರಿದು ಹಂಚಿ 20 ಜನರ ಜೇಬಲ್ಲಿ ಇದೆಯಾ? ಏನ್ ಹೇಳ್ತಾರೆ ಅಲ್ಲಿನ ಆಯುಕ್ತರು ನೋಡೋಣ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಪ್ರಶ್ನೆ ಮೂಡೋದೇನು, ಅದು ಸ್ಪಷ್ಟನೇ ಆಗ್ಬಿಟ್ಟಿದೆ. ಒಟ್ಟು 20 ಕೋಟಿ ರೂಪಾಯಿ ಪಂಗನಾಮ ಬಿದ್ದಿದೆ ಜನರಿಗೆ. ಜನ ತೆರಿಗೆ ಕಟ್ಟಿದಂತಹ ದುಡ್ಡು ಇದೀಗ ಯಾರ ಹೊಟ್ಟೆ ಸೇರಿದೆ ಅಥವಾ ಯಾರ ಜೇಬು ಸೇರಿದೆ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದೆ ಅಂತ ಆಸಿಫ್ ಸೇಠ್ ಅವರು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಜನರ ತೆರಿಗೆ ಹಣವನ್ನ ನುಂಗ್ ಹಾಕಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ದುಸ್ಥಿತಿಯಲ್ಲಿದೆ ಬೆಳಗಾವಿಯ ಪರಿಸ್ಥಿತಿ. ಅಂದ್ರೆ ಅಲ್ಲಿನ ರೋಡ್ ರಸ್ತೆಗಳಾಗಿರಬಹುದು, ನೀರಿನ ವ್ಯವಸ್ಥೆ ಆಗಿರಬಹುದು, ಹೀಗೆ ಪ್ರತಿಯೊಂದನ್ನು ಫ್ಯಾಕ್ಟ್ ಚೆಕ್ ಮಾಡ್ತಾ ಹೋದ್ರೆ ಯಾವುದು ಕೂಡ ಸರಿಯಾಗಿಲ್ಲ. ಹಾಗಾದ್ರೆ ದುಡ್ಡು ಎಲ್ ಹೋಯ್ತು ಎಂಬ ಪ್ರಶ್ನೆಗೆ ಉತ್ತರ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಇದು ಬಿಟ್ಟು ಟೋಟಲ್ ಕೂಡ ಅಷ್ಟು ಬರ್ಬೋದು. ಅಪ್ರಾಕ್ಸಿಮೇಟ್ಲಿ ಅಬೌಟ್ 150 ಕ್ರೋರ್ಸ್ ತನಕ ಬರ್ಬೋದು. ಅಪ್ರಾಕ್ಸಿಮೇಟ್ಲಿ ಆಗೋದು ಈ ನೋಡಿದ್ರೆ. ಸರ್, ಈಗ ಪಾಲಿಕೆ ಬಳಿ ಇರುವಂತದ್ದು ಕೇವಲ 46 ಕೋಟಿ. ಈ ರೀತಿ ಕೊಡೋದಾದ್ರೆ ಪಾಲಿಕೆಯನ್ನ ಅಡ ಇಡಬೇಕಾಗುತ್ತೆ, ಪಾಲಿಕೆಯನ್ನೇ ಅಡ ಇಡಬೇಕಾಗುತ್ತೆ ಅಂತ. 20 ಕೋಟಿ ತುಂಬಿದ್ರೆ ಇರೋ 39 ಕೋಟಿ, 9 ಕೋಟಿ ಆಗಲಿ ಡೆವಲಪ್ಮೆಂಟ್ ವರ್ಕ್. ಈಗ ಪ್ರತಿ ತಿಂಗಳು 8 ಕೋಟಿ 9 ಲಕ್ಷ ನಿಮ್ದು ನಾವು ಕೇಳ್ತಾ ಇದ್ವಿ ಅವ್ರಿಗೆ, ವಿನಂತಿ ಮಾಡ್ತಾ ಇದ್ದೀನಿ ನಾನು. ವಿಲ್ ಗಿವ್ 5 ಕ್ರೋರ್ಸ್ ಅಂಡ್ ಆಸ್ಕ್ ಫಾರ್ ಟೈಮ್. ಮತ್ತೆ ಏನಾಗಿದೆ, ಮೊದಲು 2 ವರ್ಷ 1 ವರ್ಷ ಹಿಂದೆ ತಮ್ಮ ಎಲ್ಲರಿಗೂ ಬೆಳಗಾಂ ಡೆವಲಪ್ಮೆಂಟ್ಗೆ ತಾವ್ ಹಿಂಗ ಅಡ್ಡ ಬರ್ತಾ ಚಾಲು ಮಾಡಿದ್ರೆ ರೂಲಿಂಗ್ ಆಗಿತ್ತಂದ್ರೆ ಹೆಂಗ್ ಡೆವಲಪ್ ಆಗೋದು ಸಿಟಿ? ನಾನು ರಜೆಯನ್ನು ಮಂಜೂರು ಮಾಡಲಾಗಿದೆ. ಅಂದಾಜು ವೆಚ್ಚ 20 ಕೋಟಿ. ಅನುದಾನದ ಭೂ ಮಾಲೀಕರ ಪ್ರಸ್ತಾವನೆ ಪಾವತಿಸಿರುವ ಸಂಬಂಧಿತ ಘೇರಲಾ ಪೂಜೆ ಮಾಡ್ಬೋದು ಮೇಡಮ್.